ಪವರ್ ವಿತ್ ಲೀಡರ್ ಕಾರ್ಯಕ್ರಮದ ಇಂದಿನ ಅತಿಥಿ ಬೊಮ್ಮನಹಳ್ಳಿ ವಿಧಾನಸಭಾ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ಉಮಾಪತಿ ಶ್ರೀನಿವಾಸ್ ಗೌಡ. ತಮ್ಮ ಚುನಾವಣಾ ಪ್ರಚಾರವನ್ನು ಕ್ಷೇತ್ರದ ಪ್ರಸನ್ನ ಗಂಗಾಧರೇಶ್ವರ ದೇವಸ್ಥಾನದಿಂದ ಆರಂಭಿಸಿದ್ರು. ಪೂಜೆ ಸಲ್ಲಿಸಿದ ಬಳಿಕ ಪವರ್ ವಿತ್ ಲೀಡರ್ ತಂಡದ ಜೊತೆ ಮಾತನಾಡಿದ ಉಮಾಪತಿ ಶ್ರೀನಿವಾಸ್ ಗೌಡ, ಬದಲಾವಣೆ ಜಗದ ನಿಯಮ, ಕ್ಷೇತ್ರದ ಸಂಪೂರ್ಣ ಅಭಿವೃದ್ಧಿ ಮತ್ತು ಬದಲಾವಣೆಗಾಗಿ ಕಾಂಗ್ರೆಸ್ಗೆ ಮತ ಹಾಕಬೇಕು. ಹಾಲಿ ಶಾಸಕರು ಕೇವಲ ಉದ್ಯಮಿಗಳ ಶಾಸಕರಾಗಿದ್ದಾರೆ ಅಂತ ಮತಯಾಚನೆಗೂ ಮುನ್ನ ಪವರ್ ಟಿವಿ ಜೊತೆ ತಮ್ಮ ಅಭಿಪ್ರಾಯವನ್ನು ಅವರು ಹಂಚಿಕೊಂಡರು. ಆಯ್ತಾ? ಮಾತನಾಡಿಸಿ ಊರಿನ ಪ್ರಮುಖರನ್ನು, ಊರಿನ ನಾಗರಿಕರನ್ನು, ಬೆಂಗಳೂರು ಎಲ್ಲರನ್ನೂ ಒಟ್ಟಿಗೆ ಇಂದಿನ ಪವರ್ ವಿತ್ ಲೀಡರ್ ಅತಿಥಿ ಉಮಾಪತಿ ಶ್ರೀನಿವಾಸ್ ಗೌಡ ಅವರು ಮಾತನಾಡಿದ್ದಾರೆ ನಮ್ಮ ಪ್ರತಿನಿಧಿ ಜೊತೆ. ಅವರು ಏನ್ ಹೇಳಿದ್ದಾರೆ ಕೇಳೋಣ. ನಮಸ್ತೆ ವೀಕ್ಷಕರೆ, ಪವರ್ ವಿತ್ ಲೀಡರ್ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸಂತೋಷ್ ಹೊಸಹಳ್ಳಿ. ನಮ್ಮ ಇವತ್ತಿನ ಪವರ್ ವಿತ್ ಲೀಡರ್ ಕಾರ್ಯಕ್ರಮದ ವಿಶೇಷ ಅತಿಥಿ ಬೊಮ್ಮನಹಳ್ಳಿ ವಿಧಾನಸಭಾ ಕ್ಷೇತ್ರದ ಉಮಾಪತಿ ಎಸ್ ಶ್ರೀನಿವಾಸ್ ಅವರು ನಮ್ಮ ಜೊತೆ ಇದ್ದಾರೆ. ಅವರ ಇವತ್ತಿನ ಸಂಪೂರ್ಣ ಮತಯಾಚನೆಯ ದಿನಚರಿ ಹೇಗಿರಲಿದೆ, ಜನರ ಜೊತೆ ಯಾವ ರೀತಿಯ ಒಡನಾಟ ಇದೆ, ಜನರು ಯಾವ ರೀತಿಯಾದಂಥ ಒಂದು ರೆಸ್ಪಾನ್ಸನ್ನು ಅವರ ಬಗ್ಗೆ ಹೇಳ್ತಾರೆ, ಸಂಪೂರ್ಣ ಮಾಹಿತಿಯನ್ನು ನಾನು ನಿಮಗೆ ಇವತ್ತು ಕಂಪ್ಲೀಟ್ ಆಗಿ ನೀಡುವಂತಹ ಪ್ರಯತ್ನವನ್ನು ಮಾಡ್ತೇನೆ. ವೆಲ್ಕಮ್ ಟು ದ ಶೋ. ಇವತ್ತು ಸಂಪೂರ್ಣ ಪವರ್ ವಿತ್ ಲೀಡರ್ ತಂಡ ತಮ್ಮ ಜೊತೆ ಇರಲಿದೆ. ಅವರು ತಮ್ಮ ಮತಯಾಚನೆಯ ದಿನಚರಿನ ಸಂಪೂರ್ಣವಾಗಿ ಬಿತ್ತರಿಸುವಂತಹ ಪ್ರಯತ್ನವನ್ನು ಮಾಡ್ತೇವೆ. ಇವತ್ತಿನ ದಿನಚರಿ ಬಗ್ಗೆ ಹೇಳೋದಾದರೆ ಸರ್, ಇವತ್ತಿನ ದಿವಸ ನಾವು ಜರಗನಹಳ್ಳಿ ಭಾಗದ ಈಶ್ವರನ ದೇವಸ್ಥಾನದಲ್ಲಿ ಪೂಜೆ ಸಲ್ಲಿಸಿ ಏನು ಇಲ್ಲಿಂದ ಪಾದಯಾತ್ರೆ ಅಂದರೆ ಸ್ವಾಭಿಮಾನದ ನಡಿಗೆ ಅಂತ. ಯಾಕೆಂದರೆ ಇವತ್ತಿನ ಚುನಾವಣೆ ನಿಮಗೆ ಗೊತ್ತಿದೆ, ಬೊಮ್ಮನಹಳ್ಳಿ ವಿಧಾನಸಭಾ ಕ್ಷೇತ್ರದಲ್ಲಿ ಈ ಸ್ವಾಭಿಮಾನ ವರ್ಸಸ್ ದುಡ್ಡು ಅಂತ ಯಾವ್ದು ಗೆಲ್ಲುತ್ತೆ ಅನ್ನೋದು ಭಾಳ ಇಂಪಾರ್ಟೆಂಟ್. ಯಾಕಂದರೆ ಈಗಾಗಲೇ ಜನ ಸಾಬೀತು ಮಾಡಿದ್ದಾರೆ, ಎಲ್ಲಿ ದುಡ್ಡು ಸ್ವಾಭಿಮಾನ ಅಂತ ನಿಲ್ಲುತ್ತೆ, ಸ್ವಾಭಿಮಾನನೇ ಗೆದ್ದಿದೆ, ದುಡ್ಡು ಎಲ್ಲೂ ಗೆದ್ದಿಲ್ಲ. ಸೊ ಮನ್ಸು ಗೆಲ್ಲಬೇಕಾದ್ರೆ ಸ್ವಾಭಿಮಾನ ಇರಬೇಕು, ದುಡ್ಡಲ್ಲಿ ಮನ್ಸು ಗೆಲ್ಲೋಕ್ಕಾಗಲ್ಲ. ಸೊ ಅದೊಂದು ಸ್ವಾಭಿಮಾನದ ಕಾಲ್ನಡಿಗೆ ಇಲ್ಲಿಂದ ಶುರು ಮಾಡ್ತಾ ಇದ್ವಿ. ಯಾಕಂದ್ರೆ ನಮ್ಮ ಬೊಮ್ಮನಹಳ್ಳಿ ವಿಧಾನಸಭಾ ಕ್ಷೇತ್ರಕ್ಕೆ ಜರಗನಹಳ್ಳಿ ಬಂದು ಕುಬೇರ್ಮೂಲೆ, ಆ ಕುಬೇರ್ಮೂಲಲ್ಲಿ ನಮ್ಮ ಈಶ್ವರನ ದೇವಸ್ಥಾನದಲ್ಲಿ ಪೂಜೆ ಸಲ್ಲಿಸಿ ನಮ್ಮ ಪ್ರಾರ್ಥನೆ ಸಲ್ಲಿಸಿ ಇಲ್ಲಿಂದ ಪ್ರಾರಂಭ ಮಾಡ್ತಾ ಇದ್ವಿ ಸರ್. ತಮ್ಮ ಪ್ರಬಲ ಎದುರಾಳಿ ಎರಡು ಪಕ್ಷದ ಅಭ್ಯರ್ಥಿಗಳಿದ್ದಾರೆ, JDS ಮತ್ತೆ BJP. ಮೂರನೆಯ ಹ್ಯಾಟ್ರಿಕ್ ಗೆಲುವನ್ನು ಕೂಡ ಕನಸು ಕಾಣ್ತಿರುವಂತಹ ಸತೀಶ್ ರೆಡ್ಡಿ ಅವರಿಗೆ ಇಲ್ಲಿರುವಂತಹ ಮೈನಸ್ ಪಾಯಿಂಟ್ಗಳೇನು ಅಂತ? ಸರ್, ಈಗ ಅಭ್ಯರ್ಥಿಗಳು ಅಂತ ಬಂದರೆ ಇಂಡಿಪೆಂಡೆಂಟ್ ನಿಂತಿರ್ತಾರಲ್ಲ, ಅವರೂ ಸ್ಟ್ರಾಂಗ್ ಅಂತಲೇ ನಾನು ಭಾವಿಸ್ತೀನಿ ಸರ್. ನಾನು ನನ್ನ ಪ್ರಕಾರ ಯಾರೂ ಇಲ್ಲಿ ವೀಕ್ ಅಲ್ಲ, ಎಲ್ಲರೂ ಸ್ಟ್ರಾಂಗ್ ಇದ್ದಾರೆ. ಆ್ಯಂಡ್ ಮೋರ್ ಓವರ್ ಏನು ಅಂದರೆ, ನಮ್ಮ ಕೆಲಸ ನಾವು ಮಾಡ್ತಾ ಇದ್ವಿ ಸರ್. ನಮ್ಮ ಮಂತ್ರನೇ ಅಭಿವೃದ್ಧಿ. ಅದಾದ ಮೇಲೆ ನಾವು ಕ್ಲಿಯರಾಗಿ ಎಲ್ಲ ಕಡೆನೂ ತಾವು ನೋಡಿರ್ಬೋದು, ಇವಾಗ ನಮ್ಮ ಒಂದು ಸ್ಲೋಗನ್ನೇ ನೋ ಕರಪ್ಷನ್ ನೋ ಹರಾಸ್ಮೆಂಟ್ ಅಂತ. ಯಾಕಂದರೆ ಬೊಮ್ಮನಹಳ್ಳಿ ವಿಧಾನಸಭಾ ಕ್ಷೇತ್ರ ನಿಮಗೆ ಗೊತ್ತಿದೆ, ರಿಪಬ್ಲಿಕ್ ಆಫ್ ಬೊಮ್ಮನಹಳ್ಳಿ ಆಗಿಬಿಟ್ಟಿದೆ. ಯಾಕಂದರೆ ಇವತ್ತು ನಮಗೆ ಅನಿಸಿದ್ದನ್ನು ನಾವು ಮಾತಾಡೋ ಹಕ್ಕಿಲ್ಲ, ನಮ್ಮ ನೋವು ನಾವು ಹೇಳ್ಕೊಳ್ಳೋ ಹಕ್ಕಿಲ್ಲ. ಏನಾದರೂ ಮಾತಾಡಿದ್ರೆ ನಿಮಗೆ ಗೊತ್ತಿದೆ, ಕಾನೂನನ್ನ ಬಳಸ್ಕೊಂಡು ಪೊಲೀಸ್ ಇಲಾಖೆನ ಬಳಸ್ಕೊಂಡು ಯಾರ್ಯಾರಿಗೆ ಏನೇನು ತೊಂದರೆ ಕೊಡಬೇಕು ಕೊಡ್ತಾರೆ, ಅದನ್ನು ಬದಲಾಯಿಸಬೇಕು ಅಂತೇಳಿ ಜನ ನನ್ನ ಇವತ್ತು ಮುಂದೆ ನಿಲ್ಲಿಸಿ, ನಮ್ಮ ಲೀಡರ್ಗಳು ನೀನು ಬಾಪ, ನೀನು ಮುಂದೆ ಇರೋ, ನಾವು ನಿನ್ನಿಂದ ಶಕ್ತಿ ತುಂಬ್ತೀವಿ ಅಂತೇಳಿ ಕಾರ್ಯಕರ್ತರುಗಳ ಜೊತೆಯಲ್ಲಿ ಇವತ್ತು ನನ್ನ ಮುಂದೆ ಬಿಟ್ಟಿದ್ದಾರೆ. ಈ ಒಂದು ವಿಧಾನಸಭಾ ಕ್ಷೇತ್ರದ ಯುವಕರಿಗೆ ಹಾಗೂ ಫಸ್ಟ್ ಟೈಮ್ ಅವ್ರ ಸೆಕೆಂಡ್ ಟೈಮ್ ವೋಟರ್ಗಳಿಗೆ ಯಾವ ರೀತಿಯ ಸ್ಪೆಷಲ್ ಪ್ಯಾಕೇಜ್ಗಳೇನಾದರೂ ಇದೆಯಾ ಅಂತ? ಸರ್, ಈಗಾಗಲೇ ತಾವು ನೋಡಿದ್ದೀರಿ, ನಮ್ಮಲ್ಲಿ ಅನ್ಎಂಪ್ಲಾಯ್ಮೆಂಟ್ ಸಮಸ್ಯೆ ಭಾಳ ಇದೆ. ಸೊ ಅದನ್ನು ನೀಗಿಸೋ ನಿಟ್ಟಿನಲ್ಲಿ ಪ್ರತಿ ವರ್ಷ 5 ವರ್ಷಕ್ಕೆ ಲೆಕ್ಕ ಹಾಕ್ಕೊಂಡ್ರೆ 1 ವರ್ಷಕ್ಕೆ 5,000 ಜನಕ್ಕೆ ಕೆಲಸ
ಕೊಡಿಸುವಂತ ಕಾರ್ಯಕ್ರಮಗಳನ್ನ ಮಾಡ್ತೀವಿ. ಇದು ಯಾವುದು ಸರ್ಕಾರದ ವತಿಯಿಂದ ಅಲ್ಲ, ನಮ್ಮ ಕಾಂಗ್ರೆಸ್ ಪಾರ್ಟಿ, ನಮ್ಮ ಲೀಡರ್, ನಮ್ಮ ಕಾರ್ಯಕರ್ತರುಗಳ ಸಮ್ಮುಖದಲ್ಲಿ ಪ್ರತಿ ವರ್ಷ 5,000 ಉದ್ಯೋಗಗಳನ್ನ ಸೃಷ್ಟಿ ಮಾಡುತ್ತೆ. ಸರ್, ಕಾಂಗ್ರೆಸ್ ಪಕ್ಷವನ್ನ ನೋಡಿ ಮತ ಹಾಕ್ಬೇಕು ಅಥವಾ ಉಮಾಪತಿ ಶ್ರೀನಿವಾಸ್ ಅವ್ರನ್ನ ನೋಡಿ ಮತ ಹಾಕ್ಬೇಕಾ? ಸರ್, ಕಾಂಗ್ರೆಸ್ ಪಕ್ಷ ನೋಡಿ ಸುಮಾರು 75% ಜನ ಮತ ಹಾಕ್ತಾರೆ. ಇನ್ನ 25% ನಮ್ಮ ಲೀಡರ್ಗಳ ಶ್ರಮ, ನಮ್ಮ ಕಾರ್ಯಕರ್ತರುಗಳ ದುಡಿಮೆ ಹಾಗೂ ನಮ್ಮ ಒಂದು ಶ್ರಮಕ್ಕೆ ಬೆಲೆ ಕೊಟ್ಟು ಇನ್ನು 25% ಜನ ವೋಟ್ ಹಾಕ್ತಾರೆ. ಓಕೆ ಸರ್, ಮತ್ತಷ್ಟು ಮಾತುಕತೆಗಳನ್ನ ಮುಂದಿನ ಗ್ರಾಮಗಳಲ್ಲಿ ಮುಂದುವರಿಸೋಣ. ಪವರ್ ವಿತ್ ಲೀಡರ್ ಕಾರ್ಯಕ್ರಮದಲ್ಲಿ ಈಗಾಗಲೇ ಪ್ರಸನ್ನ ವೀರಾಂಜನೇಯ ದೇವಸ್ಥಾನದಲ್ಲಿ ತಮ್ಮ ಮತಬೇಟೆಯನ್ನು ಆರಂಭಿಸಿರುವಂತಹ ಮತ್ತಷ್ಟು ಮಾತುಕತೆಗಳನ್ನ ಮುಂದಿನ ಹಂತದಲ್ಲಿ ನಡೆಸಲಿದ್ದಾರೆ.